ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವನಿಕಾಸ್ ಕಿಚನ್ ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ರಾ ಜ್ಯಾಕ್ ಫ್ರೂಟ್ ಹಳಸಲನೆ ಕಾಯಿಯಿಂದ ಬಸ್ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದು ನಮ್ಮೂರ ಕಡೆ ನಾವು ಮಾಡುವಂತಹ ಒಂದು ಶೈಲಿನಲ್ಲಿ. ಈ ಒಂದು ರೆಸಿಪಿನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆಲ್ಲ ಇಷ್ಟ ಆದರೆ ನೀವಿದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಒಂದು ಕಮೆಂಟನ್ನು ಕೊಡೋದನ್ನು ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲೈಕನ್ನು ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ರಾ ಜ್ಯಾಕ್ ಫ್ರೂಟಿಂದ ಹೇಗೆ ಬಸ್ಸಾಂಬಾರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಹಲಸಿನಕಾಯಿ ರಾ ಜ್ಯಾಕ್ ಫ್ರೂಟ್ ಬಸ್ಸಾಂಬಾರ್ ಮಾಡಲಿಕ್ಕೆ ನಾನಿಲ್ಲಿ. ಮೊದಲು ಜ್ಯಾಕ್ ಫ್ರೂಟ್ನ ನಾನು ಮೇಲ್ಗಡೆ ಸಿಪ್ಪೆ ಮತ್ತು ಒಳಗಡೆ ಇರುವಂಥ ದಿಂಡನ್ನು ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇದು ತಡ್ನಿ ಕಾಳು. ತಡ್ನಿ ಕಾಳನ್ನು ನಾನು ಒಂದು ಗ್ಲಾಸಷ್ಟು ನೆನೆಸಿಟ್ಟಿದ್ದೆ. ಇದು ಚೆನ್ನಾಗಿ ನೆಂದಿದೆ. 1-2 hours ನೆನೆಸಿದರೆ ಸಾಕು, ಇಲ್ಲ ಅಂದರೆ ನೀವು ಹಾಗೇನೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೋದು. ಈಗ ಮೊದಲಿಗೆ ತಡ್ನಿ ಕಾಳನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಜ್ಯಾಕ್ ಫ್ರೂಟ್ ರಾ ಜ್ಯಾಕ್ ಫ್ರೂಟ್ನೂ ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನೀರು, ಎಷ್ಟು ನೀರು ಹಾಕೋಬೇಕು ಅಂದರೆ ಮುಳುಗೋವಷ್ಟು ನೀರು ಹಾಕ್ಕೊಂಡು 2 whistles ನಾವು ತೊಗೊಳ್ಬೇಕಾಗುತ್ತೆ. ಕಟ್ಟು ಚೆನ್ನಾಗಿ ಬಿಡುತ್ತೆ. ಮೊದಲು ನೀವು ಕಾಳು ನೆನೆಸಿಲ್ಲ ಅಂದರೆ ಕಾಳನ್ನು ಬೇಯಿಸ್ಕೊಂಡು ನಂತರ ಜ್ಯಾಕ್ ಫ್ರೂಟನ್ನು ಹಾಕ್ಕೊಳ್ಳಿ, 2 whistles ಕರೆಕ್ಟಾಗಿ ಆಗುತ್ತೆ. ಇವಾಗ ನಾನು ಇದನ್ನು 2 whistles ತೊಗೊತೀನಿ. ನೆಕ್ಸ್ಟು ಸಾಂಬಾರ್ ಮಾಡಲಿಕ್ಕೆ ಮಸಾಲ ಏನೇನು ಬೇಕಂತ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಈರುಳ್ಳಿಯನ್ನು ರಫಾಗಿ ಇಚ್ಚಿಟ್ಕೊಂಡಿದ್ದೀನಿ, 1/4 inch ಶುಂಠಿ, 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, 1 ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹುಳಿ ಟೊಮೆಟೊ. ನಾವು ಇದಕ್ಕೆ ಹುಣಸೆಹಣ್ಣು ಕೂಡ ಸೇರಿಸೋದ್ರಿಂದ 2-2 ಸಾಕು. ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಬೆಳ್ಳುಳ್ಳಿ, ಶುಂಠಿ ಹಾಗೆ ಈರುಳ್ಳಿಯನ್ನು ಮೊದಲು ನಾನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊತೀನಿ. ಇದು ನಮಗೆ ಡ್ರೈ ಫ್ರೈ ಮಾಡ್ಕೋಬೇಕು, ಆಯಿಲ್ ಏನು ಸೇರಿಸೋದು ಬೇಡ. ಬೇಕಿದ್ರೆ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಕೂಡ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಆದರೆ ನಾವು ಇಷ್ಟನೇ ಫ್ರೈ ಮಾಡಿದ್ರೆ ಇದು ತೇಟ್ ನಮಗೆ ಬಸ್ಸಾಂಬಾರ್ ಥರನೇ ಬರುತ್ತೆ. ಈಗ ಇದು ಫ್ರೈ ಆಗಿದೆ, ಈ ರೀತಿ ಕೆಂಪು ಕೆಂಪಿಗೆ ಸುಟ್ಟೋ ಥರ ಆಗಬೇಕು. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತೋರಿಸಿದಂತಹ ಸುಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಹಾಗೆ ಈರುಳ್ಳಿ, 2 ಹುಳಿ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಇಷ್ಟನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ಬಳಸ್ತಾ ಇರೋದು ಬಂದು ಬೇಳೆ ಸಾಂಬಾರ್ ಪೌಡರ್. ಮಾಮೂಲಿ ತರಕಾರಿ ಸಾಂಬಾರ್ಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಸಾಂಬಾರ್ ಪೌಡರ್ನ ನಾನಿಲ್ಲಿ 1.5 spoonಷ್ಟು ತೊಗೊತಾ ಇದ್ದೀನಿ. ನೀವು ಖಾರಕ್ಕನುಗುಣವಾಗಿ ನೀವು ಯೂಸ್ ಮಾಡ್ಕೊಳ್ಳಿ. 1/4 lotadashtu ನಾನು ನೀರನ್ನು ಸೇರಿಸ್ಕೊಂಡು ಇದನ್ನು ಫೈನಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ. ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೊಂಡಾಯ್ತು. ಇವಾಗ ಇದು ರೆಡಿಯಾಗಿದೆ ಸಾಂಬಾರ್ಗೆ. ಮೊದಲಿಗೇ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಲಾಸ್ಟಲ್ಲಿ ಕೂಡ ಹಾಕ್ಬೋದು. ಆದರೆ ಮೊದಲೇ ಮಸಾಲೆ ಎಲ್ಲ ಒಗ್ಗರಣೆಯಲ್ಲಿ ಕುದ್ದಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1/4 tablespoon ಆಯಿಲ್, 1/4 ಚಮಚದಷ್ಟು ಸಾಸಿವೆ, 1-1.5 esalu ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 2 ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಇಷ್ಟನ್ನು ಸೇರಿಸಿ ನಾವು ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆಗ ಇವಾಗ ನೆಕ್ಸ್ಟ್ ಇದಕ್ಕೆ ರುಬ್ಬಿರುವಂತಹ ಮಸಾಲನ ಸೇರಿಸ್ಕೊಂಡು ಆಯಿಲ್ನಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ಆಯಿಲ್ನಲ್ಲಿ ಕುದಿಬೇಕು, 1-2 ನಿಮಿಷ ಅಷ್ಟೇ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಅಡಿ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಈಗ ಇದು ಕುದೀತಾ ಇದೆ ಅಲ್ವಾ, ಮಿಕ್ಸಿ ಜಾರಲ್ಲೇ ನಾನು ಅದನ್ನು ತೊಳೆದು ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಸ್ತೀವೋ ಅಂತ ನಾವು ಕಟ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಗೆ ನಾವು ಸೇರಿಸ್ಕೊಂಡು ಇದನ್ನು ಈ ರೀತಿ 1/2 lidನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಈ ರೀತಿ ಒಂದು ಕುದಿ ಬಂದ ಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಇದಕ್ಕೆ ರಸವನ್ನು ಬಿಡ್ತಾ ಇದ್ದೀನಿ. ಬಸ್ಸಾಂಬಾರ್ ಅಂದರೆ ಹುಳಿ ಸ್ವಲ್ಪ ಮುಂದೆ ಇರಬೇಕು, ತುಂಬಾ ಚೆನ್ನಾಗುತ್ತೆ. ನೀವು ಕೂಡ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಇವಾಗ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊತೀನಿ. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಸೌಟನ್ನು ಒಳಗಡೆ ಹಾಕ್ಬಿಟ್ಟು ಈ ರೀತಿ 1/2 lidನ್ನು ಕ್ಲೋಸ್ ಮಾಡ್ಕೊಳ್ಳಿ, ಯಾಕಂದರೆ ಉಕ್ಕುವಂಥ ಚಾನ್ಸಸ್ ಇರುತ್ತೆ. ಪಲ್ಯಕ್ಕೆ ನಾವು ಹಾಕುವಂತಹ ಒಂದು ಸೀಕ್ರೆಟ್ ಪೌಡರ್ ಅಂದರೆ ಹುಚ್ಚೆಳ್ಳು ಪುಡಿ. ಇದು ನಮ್ಮ ಹಳ್ಳಿ ಶೈಲಿಯಲ್ಲಿ ಟೇಸ್ಟನ್ನು ಕೊಡುತ್ತೆ. ಇದಕ್ಕೆ 1 tablespoon ಹುಚ್ಚೆಳ್ಳು, 4 ಬ್ಯಾಡಗೆ ಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, 1/2 ಚಮಚದಷ್ಟು ಮೆಣಸು. ಇಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟರಲ್ಲಿ ಇಲ್ಲಿ ಕುಕ್ಕರ್ ವಿಷಲ್ ಬರ್ತಾ ಇದೆ. ನಮಗೆ 2 whistles ತೊಗೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕಟ್ಟು ಬಿಟ್ಟಿರುತ್ತೆ. ನೀವು ಕಾಳನ್ನು ನೆನೆಸ್ತೆ ಮಾಡಿದ್ರೆ ಮೊದಲು ಕಾಳನ್ನು ಬೇಯಿಸ್ಕೊಂಡು ಮಾಡಿ. ಇವಾಗ ಇಲ್ಲಿ ಪ್ಯಾನ್ಗೆ ನಾನು ಹುಚ್ಚೆಳ್ಳನ್ನು ಹಾಕ್ಕೊತಾ ಇದ್ದೀನಿ. ಹುಚ್ಚೆಳ್ಳು ಮತ್ತು 4 ಬ್ಯಾಡಗೆ ಮೆಣಸಿನಕಾಯಿ
ಮೆಣಸು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯ ಆಯಿಲ್ನ ಕೂಡ ಇಲ್ಲಿ ಆ್ಯಡ್ ಮಾಡೋದು ಬೇಡ. ಇದು ಪಟಪಟ ಅಂತ ಸಿಡಿಯೋ ತನಕ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಜ್ಜಿ ಮನೆಗಳಲ್ಲೆಲ್ಲ ಪಲ್ಯಕ್ಕೆ ನಾವು ಒಗ್ಗರಣೆನ ಅವ್ರ ಎಣ್ಣೆನಲ್ಲಿ ಹಾಕಿಸ್ತಾ ಇರಲಿಲ್ಲ. ಈ ಉಚ್ಚೆಳ್ ಪುಡಿನ ಪಲ್ಯವನ್ನು ಏನು ಬಸ್ತಿದ್ವಿ ಅದಕ್ಕೇ ಸ್ವಲ್ಪ ಈರುಳ್ಳಿ ಮೆಣಸಿನಕಾಯಿ ಸಾಂಬಾರಿಂದ ತೆಗೆದ್ಬಿಟ್ಟು ಸ್ವಲ್ಪ ಸಾಂಬಾರನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಈ ರೀತಿ ಉಚ್ಚೆಳ್ ಪುಡಿ ಉಪ್ಪು ಎಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಇಡ್ತಾ ಇದ್ರು. ಯಾಕಂದರೆ ಉಚ್ಚೆಳ್ಳು ಎಣ್ಣೆ ಅಂಶ ಇರುತ್ತಲ್ವ, ಹಾಗಾಗಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾನು ಸೇರಿಸ್ಕೊಂಡು ಇದನ್ನು ತರ್ತರಿಯಾಗಿ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ಥರ. ಯಾಕಂದರೆ ನಮಗೆ ಅದು ಉಚ್ಚೆಳ್ ಪೌಡಿ ನಮಗೆ ಕಾಣಬೇಕು. ಇವಾಗ ಇದು ಚೆನ್ನಾಗಾಗಿದೆ. ಇದಕ್ಕೆ ಸಾಲ್ಟ್ ಏನು ಸೇರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಪಲ್ಯಕ್ಕೆ ಮೊದಲೇ ಉಪ್ಪನ್ನು ಸೇರಿಸಿದ್ದೀವಲ್ವ. ಹಾಗಾಗಿ ಇವಾಗ ಇಲ್ಲಿ ಚೆನ್ನಾಗಿ ಕಟ್ಟು ಬಿಟ್ಟಿದೆ ನೋಡಿ, ಎಷ್ಟು ಕಲರ್ ಹಾಲಿನ ಬಣ್ಣ ಕಾಣಿಸ್ತಾ ಇದೆ. ಈ ರೀತಿ ನಮಗೆ ಕಟ್ಟಿಬಿಟ್ಟು ಕಾಳು ಕೂಡ ಎಲ್ಲ ಎರಡೂ ಕೂಡ ಈವನಾಗಿ ಬೆಂದಿದೆ. ಇದನ್ನು ನಾವು ಬಸ್ತ್ಕೊಂಡು ಬಿಡೋಣ. ಬಸ್ಸಾಂಬಾರ್ ಅಂದರೆ ಈ ರೀತಿ ಬಸ್ತಿ ಕಟ್ಟಿಂದ ನಾವು ಮಾಡ್ತೀವಿ ನೋಡಿ, ಅದೇ ಬಸ್ಸಾಂಬಾರ್. ಈ ರೀತಿ ತೂತು ಜಾಲರಿಯನ್ನು ಇಟ್ಕೊಂಡು ನಾನು ಕಟ್ಟನ್ನು ಬಸಿತಾ ಇದ್ದೀನಿ. ಈ ಥರ ಎಲ್ಲ ಸಾಂಬಾರನ್ನೆಲ್ಲ ನಾವು ಮಾಡಿದಾಗ ನಮಗೆ ಪಲ್ಯ ಏನು ಮಾಡೋದು ಅಂತ ಯೋಚನೆನೇ ಇರಲ್ಲ. ನಮಗೆ ಪಲ್ಯನೂ ಆಗುತ್ತೆ ಸಾಂಬಾರು ಕೂಡ ಆಗುತ್ತೆ. ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಮುದ್ದೆ ಜೊತೆ ನಮಗೆ ರೈಸ್ ಜೊತೆ ಎಲ್ಲ ತಿಂದರೆ ನಮಗೆ ಅಷ್ಟು ತೃಪ್ತಿ ಅನಿಸುತ್ತೆ ಊಟಗಳು. ಈಗ ಇಲ್ಲಿ ಕಟ್ಟನ್ನೆಲ್ಲ ಚೆನ್ನಾಗಿ ಬಿಟ್ಟಿದೆ ಕಟ್ಟು. ಇದನ್ನು ನಾನಿಲ್ಲಿ ಸಾಂಬಾರು ಕುದೀತಾ ಇದೆ ನೋಡಿ, ಅದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಸಾಂಬಾರು ಚೆನ್ನಾಗಿ ಕುದಿಬೇಕು. ನಮಗೆ ನೊರೆ ಕಟ್ಟುತ್ತೆ ನೋಡಿ ಸಾಂಬಾರಲ್ಲಿ, ಅದೆಲ್ಲ ಹೋಗೋ ತನಕ ನಾವು ಕುದಿಸ್ಕೋಬೇಕು. ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಇದು ಇಷ್ಟಿದ್ರೆ ಕರೆಕ್ಟಾಗಿ ಆಗುತ್ತೆ. ಈಗಲೂ ಕೂಡ ನಾನು ಅರ್ಧ ಲಿಡನ್ನು ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕಡಾಯಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಒಂದು ಮೂರು ಹಸಿಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಒಂದು ಈರುಳ್ಳಿಯನ್ನು ಈ ರೀತಿ ರಫಾಗಿ ಅಡ್ಡಡ್ಡ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋಣ. ನಿಮಗೆ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ನಾವು ಉಚ್ಚೆಳ್ ಪುಡಿನೂ ಸೇರಿಸೋದ್ರಿಂದ ಸ್ವಲ್ಪನೇ ಖಾರ ನಾನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನೊರೆ ಕಾಣಿಸ್ತಾ ಇದೆ ಅಲ್ವಾ ಸಾಂಬಾರ್, ಈ ನೊರೆ ಎಲ್ಲ ಹೋಗಿ ಇದು ಕುದಿಬೇಕು. ಕಟ್ಟಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ. ಈಗ ಇಲ್ಲಿ ನನ್ನ ಪಲ್ಯಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ನಾವು ಇವಾಗ ಹಲಸಂದೆ ಕಾಯಿ ಮತ್ತು ಕಾಳನ್ನು ಎರಡನ್ನೂ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡುವಾಗ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಗ್ಗರಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಏನು ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಸಾಂಬಾರಿಗಿಟ್ಟು ಮಿಕ್ಕಿದ್ದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಸಪ್ಪೆ ಅನಿಸಿದರೆ ಮೇಲ್ಗಡೆ ಕೂಡ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ನನಗೇನು ಸಪ್ಪೆ ಅನಿಸಲಿಲ್ಲ, ಹಾಗಾಗಿ ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಾಗುತ್ತೆ, ಮಾಡಿ ನೋಡಿ, ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ. ಈಗ ಸಾಂಬಾರು ನೋಡಿ, ನೊರೆ ಎಲ್ಲ ಹೋಗಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊದಲು ಸ್ವಲ್ಪ ಕಟ್ಟಲ್ಲಿ ಸಾಲ್ಟ್ ಇರುತ್ತೆ ನೋಡ್ಕೊಂಡು ಸೇರಿಸಿ, ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಗಾರ್ನಿಷ್ಗೋಸ್ಕರ. ಹಾಗೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಹುಚ್ಚೆಳ್ ಪುಡಿ ಮಿಕ್ಕಿತ್ತು, ಅದನ್ನು ಲಾಸ್ಟಲ್ಲಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಸಾಂಬಾರ್ಗೆ ಮಿಕ್ಸ್ ಮಾಡಿ ಇಲ್ಲ ಸ್ಕಿಪ್ ಮಾಡಿ, ಆದರೆ ಮಿಕ್ಸ್ ಮಾಡಿದರೆ ಅದರದ್ದು ಟೇಸ್ಟೇ ಚೇಂಜ್ ಆಗುತ್ತೆ. ಬಿಸಿ ಬಿಸಿ ಸಾಂಬಾರ್ ಹಾಗೆ ಪಲ್ಯ ಎರಡೂ ಕೂಡ ರೆಡಿಯಾಗಿದೆ. ಮುದ್ದೆ ಜೊತೆ ಅನ್ನ ಜೊತೆ ತಿನ್ನಲಿಕ್ಕೆ ಇದು ರೆಡಿ ಇದೆ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿದ ನಂತರ ಹೇಗಿತ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ಈ ಸಾಂಬಾರೆಲ್ಲ ಮಾಡುವಾಗ ಮನೆಯೆಲ್ಲ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ಆ ಘಮಕ್ಕೇ ನಮಗೆ ಹೊಟ್ಟೆ ಹಸ್ತು ಬಿಡುತ್ತೆ. ಈ ಒಂದು ರೆಸಿಪಿ ನಮ್ಮ ಹಳ್ಳಿ ಸ್ಟೈಲಲ್ಲಿ, ನಮ್ಮ ಹಳೇ ಕಾಲದಲ್ಲಿ ಅಜ್ಜಿಗಳು ಮಾಡ್ತಾ ಇದ್ದಂಥ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಲಸಿನ ಕಾಯಿಯಿಂದ ಮಾಡಿರುವಂತಹ ಬಸ್ಸಾಂಬಾರ್ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟ್, ಹಾಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅವ್ರಿಗೂ ಈ ರೆಸಿಪಿನ ತಿಳಿಸ್ಕೊಡೋಣ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ನ ಭೇಟಿ ಆಗ್ತೀನಿ. ಟಿಲ್ ದಟ್ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬೈ ಬೈ.